ಏಳನೇ ತರಗತಿ ಕನ್ನಡ ಪದ್ಯಭಾಗ ಐದು ಅಚ್ಚೇವು ಕನ್ನಡದ ದೀಪ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಿಎಸ್ ಕರ್ಕಿ. ಕಾಲ 1907. ಸ್ಥಳ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪ. ಕವನ ಸಂಕಲನ ನಕ್ಷತ್ರಗಾನ ಭಾವತೀರ್ಥ ತನನಂ ತೋ ಗೀತ ಗೌರವ ಗರಿಕೆ ಕಣಗಿಲು ನಮನ ಬಣ್ಣದ ಚೆಂಡು ಇತ್ಯಾದಿ. ಪ್ರಬಂಧ ಕನ್ನಡ ಚಂದೋ ವಿಕಾಸ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಕನ್ನಡದ ಕಂಪನ್ನು ಸೂಸುವಲ್ಲಿ ಏನನ್ನು ಚಾಚುತ್ತೇವೆ? ಉತ್ತರ, ಕನ್ನಡದ ಕಂಪನ್ನು ಸೂಸುವಲ್ಲಿ ಕರಣವನ್ನು ಚಾಚುತ್ತೇವೆ. ಪ್ರಶ್ನೆ ಸಂಖ್ಯೆ ಎರಡು, ಕಲ್ಪನೆಯ ಕಣ್ಣು ಅರಿವ ತನಕ ಯಾವ ದೀಪಗಳನ್ನು ಹಚ್ಚುತ್ತೇವೆ? ಉತ್ತರ, ಕಲ್ಪನೆಯ ಕಣ್ಣು ಅರಿವ ತನಕ ಸಾಲು ದೀಪಗಳನ್ನು ಹಚ್ಚುತ್ತೇವೆ. ಪ್ರಶ್ನೆ ಸಂಖ್ಯೆ ಮೂರು, ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತೇವೆ? ಉತ್ತರ, ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಸೇರಿ ಒಂದಾಗುತ್ತೇವೆ ಮತ್ತು ಕನ್ನಡ ಮಾತೆಯನ್ನು ಪೂಜಿಸುತ್ತೇವೆ. ಪ್ರಶ್ನೆ ಸಂಖ್ಯೆ ನಾಲ್ಕು, ನಮ್ಮುಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಆಡುತ್ತೇವೆ? ಉತ್ತರ, ನಮ್ಮುಸಿರು ತೀಡುವ ನಾಡಿನಲ್ಲಿ ಮಾಂಗಲ್ಯ ಗೀತೆ ಆಡುತ್ತೇವೆ. ಪ್ರಶ್ನೆ ಸಂಖ್ಯೆ ಐದು, ಕರುಳೆಂಬ ಕುಡಿಗೆ ಏನನ್ನು ಮುಡಿಸುತ್ತೇವೆ? ಉತ್ತರ, ಕರುಳೆಂಬ ಕುಡಿಗೆ ಮಿಂಚನ್ನು ಮುಡಿಸುತ್ತೇವೆ, ಮಮತೆಯನ್ನು ನೀಡುತ್ತೇವೆ. ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಒಂದು, ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ? ಉತ್ತರ, ಕನ್ನಡಿಗರು ಕನ್ನಡದ ದೀಪ ಕರುನಾಡ ದೀಪವನ್ನು ಹಚ್ಚುತ್ತಾರೆ. ಈ ದೀಪವು ಶ್ರೀಮಂತ ನುಡಿಯ ದೀಪವಾಗಿದ್ದು ಇದು ಕನ್ನಡಿಗರ ಒಲವನ್ನು ಪ್ರೀತಿಯನ್ನು ತೋರುವ ದೀಪವಾಗಿದೆ. ಪ್ರಶ್ನೆ ಸಂಖ್ಯೆ ಎರಡು, ಏನನ್ನು ಮರೆತು ಏನನ್ನು ಎರೆದು ಏಕೆ ಕನ್ನಡದ ದೀಪ ಹಚ್ಚುತ್ತಾರೆ? ಉತ್ತರ, ಕನ್ನಡಿಗರು ತಮ್ಮಲ್ಲಿರುವ ಭೇದ ಭಾವವನ್ನು ಮರೆತು ತೆರೆದ ಮನಸ್ಸಿನಿಂದ ಕನ್ನಡದ ದೀಪವನ್ನು ಹಚ್ಚುತ್ತಾರೆ. ಈ ಕನ್ನಡದ ದೀಪಕ್ಕೆ ತಮ್ಮೊಲವನ್ನು ತೈಲವನ್ನಾಗಿ ಎರೆದು ಹಚ್ಚುವ ದೀಪವಾಗಿರುತ್ತದೆ. ಪ್ರಶ್ನೆ ಮೂರು, ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ? ಉತ್ತರ, ನಾವೆಲ್ಲ ಒಂದುಗೂಡಿ ನಮ್ಮೆದೆಯಲ್ಲಿ ಮಿಡಿಯುವ ಒಲುಮೆಯ ಭಾವನೆಯನ್ನು ಮಾತಿನಲ್ಲಿ ವ್ಯಕ್ತಪಡಿಸುತ್ತೇವೆ. ನಮ್ಮ ಕನ್ನಡ ಮಾತೆಯನ್ನು ಆಧಾರದಿಂದ ಪೂಜಿಸುತ್ತೇವೆ. ಕನ್ನಡ ತಾಯಿಗಾಗಿ ಮಂಗಳ ಗೀತೆಯನ್ನು ಹಾಡುತ್ತೇವೆ. ಕೆಳಗಿನ ಸಾಲುಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. ಒಂದು, ಮೈಮರೆವೆಯಿಂದ ಕೂಡಿರುವ ಡ್ಯಾಸ್. ಉತ್ತರ, ಕೊಳೆಯ ಕೊಚ್ಚೆವು. ಎರಡು, ಹಚ್ಚಿರುವ ದೀಪದಲ್ಲಿ ತಾಯರೂಪ ಡ್ಯಾಸ್. ಉತ್ತರ, ಅಚ್ಚಳಿಯದಂತೆ ತೋರೆವು. ಮೂರು, ನಮ್ಮೆದೆ ಮಿಡಿಯುವಿ ಮಾತಿನಲ್ಲಿ ಮಾತೆಯನ್ನು ಡ್ಯಾಸ್. ಉತ್ತರ, ಪೂಜೆ ಮಾಡೆವು. ನಾಲ್ಕು, ಕರುಳೆಂಬ ಕುಡಿಗೆ ಡ್ಯಾಸ್. ಉತ್ತರ, ಮಿಂಚನ್ನೇ ಮುಡಿಸಿ ಅಚ್ಚೇವು ಕನ್ನಡದ ದೀಪ. ಅಚ್ಚೇವು ಎಂಬ ಪದಕ್ಕೆ ಸರಿಹೊಂದುವ ಪದ್ಯದಲ್ಲಿ ಇರುವ ಪ್ರಾಸ ಪದಗಳನ್ನು ಬರೆಯಿರಿ. ಪ್ರಾಸ ಪದಗಳು, ಅಚ್ಚೇವು, ಕೊಚ್ಚೇವು, ಚಾಚೇವು, ಕೆಚ್ಚೇವು, ಮರೆತೇವು, ತೆರೆದೇವು, ಎರೆದೇವು, ಬೀರೇವು, ತೋರೆವು, ತೂರೇವು, ಮಾಡೆವು, ಆಡೆವು, ಊಡೆವು, ಕಡೆದೇವು, ಪಡೆದೇವು, ತೊರೆದೇವು. ಬೀರೆವು ಎಂಬ ಪದದಂತೆ ಪದದ ಮಧ್ಯದಲ್ಲಿ ರಾ ಅಕ್ಷರ ಬರುವ ಪದಗಳನ್ನು ಪಟ್ಟಿ ಮಾಡಿ. ರಾ ಅಕ್ಷರ ಬರುವ ಪದಗಳು ಬೀರೆವು, ತೋರೆವು, ತೂರೆವು. ಕೈಗೆ ಕಾಲ್ಗೆ ಮೊಳೆಯ ಜಡಿಯೇ, ಸಿಲುಪಿ ಕಿಕ್ಕಿ ಸಾಯೆ ಬಡಿಯೇ, ಅವರ ತಪ್ಪು ಕ್ಷಮಿಸು ಎಂದು ಮೊರೆಯ ನಿಂತು ತಂದೆಗೆಂದು ಕ್ರಿಸ್ತ ಸತ್ತು ಬದುಕಿದ ಯುಗವೊಂದನ್ನು ತೊಡಗಿದ. ಈ ಪದ್ಯವನ್ನು ಬರೆದಿರುವರು ಕೈಯರ ಕಿಜ್ಞನ್ಯ ರೈ. ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ. ಪದ್ಯದಲ್ಲಿ ಬರುವ ಪ್ರಾಸ ಪದಗಳು ಜಡಿಯೇ, ಬಡಿಯೇ, ಕ್ಷಮಿಸು ಎಂದು ತಂದೆಗೆಂದು ಬದುಕಿದ, ತೊಡಗಿದ. ಕೆಳಗೆ ನೀಡಿರುವ ಪದ್ಯದ ಪ್ರಾಸ ಪದಗಳನ್ನು ಜೋಡಿಸಿ ಬರೆಯಿರಿ. ಜೋಡಿಸಿ ಬರೆದಿರುವ ಪ್ರಾಸ ಪದಗಳು ದೀಪ, ರೂಪ, ಗೂಡು, ತೀಡು, ತೊಡೆ, ಪಡೆ, ಸಿಡಿ, ಮಿಡಿ, ಕೊರುಳು, ಇರುಳು, ಪ್ರೀತಿ, ನೀತಿ, ಭೀತಿ, ಗಡಿನಾಡು, ನಡುನಾಡು, ಮನವ, ಮೆರವ, ಮಿಡಿ, ಇಡಿ, ಹುಡಿ, ಮುಡಿ, ಕಂಪು, ಸೊಂಪು, ನಾಡು, ಹಾಡು, ಹಚ್ಚು, ಅಚ್ಚು, ಹೆಚ್ಚು, ಮರೆತೇವು, ಸೊಡೆದೇವು. ಕೆಳಗೆ ನೀಡಿರುವ ಪದಗಳ ಅರ್ಥ ವ್ಯತ್ಯಾಸವನ್ನು ಗಮನಿಸಿ. ಇದೇ ರೀತಿಯಲ್ಲಿ ನೋಡು, ಹಾಡು, ನಿಲ್ಲು, ಮೆಚ್ಚು ಮೊದಲಾದ ಪದಗಳನ್ನು ಕೆಳಗಿನ ವಾಕ್ಯದಲ್ಲಿ ಬಳಸಿ ವಾಕ್ಯ ಪೂರ್ಣಗೊಳಿಸಿ. ನಾವು ಕನ್ನಡ ಚಲನಚಿತ್ರಗಳನ್ನು ನೋಡೆವು. ನಾವು ಕನ್ನಡ ಗೀತೆಗಳನ್ನು ಹಾಡೆವು. ನಿಮಗಾಗಿ ನಾಳೆ ನಾವು ಕಾಯುತ್ತಾ ನಿಲ್ಲೆವು. ನಿಮ್ಮೆಲ್ಲರ ಚಿತ್ರಗಳನ್ನು ಮೆಚ್ಚೆವು. ಒಂದೇ ಪದವನ್ನು ನಾಮಪದ ಮತ್ತು ಕ್ರಿಯಾಪದ ಅರ್ಥದಲ್ಲಿ ಮಾದರಿಯಂತೆ ಬಳಸಿ ವಾಕ್ಯ ರಚಿಸಿ. ಮಾದರಿ, ಕಳೆ. ನಮ್ಮ ಮನೆಯ ಕೈತೋಟದಲ್ಲಿ ತುಂಬಾ ಕಳೆ ಬಂದಿದೆ. ನಾಮಪದದ ರೂಪ, ರಾಜುವಿನ ಮುಖದಲ್ಲಿ ತುಂಬಾ ಕಳೆ ಇದೆ. ಕ್ರಿಯಾಪದದ ರೂಪ, ಹಂಚು. ನಮ್ಮ ಮನೆಯ ಹಂಚು ಕೆಂಪು ಬಣ್ಣದ್ದಾಗಿದೆ. ನಾಮಪದ ರೂಪ, ಗಣೇಶನ ಉತ್ಸವದಲ್ಲಿ
ಸಿಹಿ ಹಂಚಿದರು ಕ್ರಿಯಾಪದ ರೂಪ. ಕುಡಿ, ನೀನು ನನ್ನ ಕರುಳಿನ ಕುಡಿ ನಾಮಪದ ರೂಪ. ಬೇಗ ಹಾಲು ಕುಡಿ ಕ್ರಿಯಾಪದ ರೂಪ. ಪಡೆ, ರಾಮನು ಶತ್ರು ಪಡೆಯೊಂದಿಗೆ ಕಾದಾಡಿ ಜಯ ಗಳಿಸಿದ ನಾಮಪದ ರೂಪ. ಉತ್ತಮ ಅಂಕಗಳನ್ನು ಪಡೆಯಲು ಶ್ರಮಪಟ್ಟು ಅಭ್ಯಾಸ ಮಾಡಬೇಕು ಕ್ರಿಯಾಪದ ರೂಪ. ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಖಾಲಿ ಜಾಗದಲ್ಲಿ ಸೂಕ್ತ ಪದ ಭರ್ತಿ ಮಾಡಿ. ಒಂದು, ಆಂಧ್ರ ಪ್ರದೇಶ ಅಮರಾವತಿ, ಕೇರಳ ತಿರುವನಂತಪುರ. ಎರಡು, ಶತ್ರು ಮಿತ್ರ ರಾತ್ರಿ ಹಗಲು. ಮೂರು, ಮಾತಾ ತಾಯಿ ಹಿತ ತಂದೆ. ನಾಲ್ಕು, ದಾವಣಗೆರೆ ನಡುನಾಡು ಬೆಳಗಾವಿ ಗಡಿನಾಡು.